ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಕರ್ನಾಟಕ ರಾಜ್ಯ ದಲಿತ ಸಮಾಜದವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡುವ ಕುರಿತು ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳಿಗೆ ನಿನ್ನೆಯ ದಿನ ಮನವಿಯನ್ನ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವರ್ಷಗಳು ಕಳೆದರೂ ಇಲ್ಲಿಯವರೆಗೆ ದಲಿತ ಸಮಾಜದ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡುತ್ತಿಲ್ಲ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಲು ಅರ್ಹರು ತುಂಬಾ ದಲಿತ ಸಮಾಜದ ಶಾಸಕರು ಸಚಿವರು ಇದ್ದಿದ್ದು, ಆದರೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಖ್ಯಾಬಲ ಹೆಚ್ಚಿದೆ. ರಾಜ್ಯದಲ್ಲಿ ದಲಿತ ಸಮಾಜ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ. ರಾಜ್ಯದಲ್ಲಿ ದಲಿತ ಸಮಾಜದವರು ಬಡವರಿದ್ದಾರೆ, ಅವರ ಮೇಲೆ ದಬ್ಬಾಳಿಕೆ ಅನ್ಯಾಯ ಆಗುತ್ತಿದೆ. ಹಾಗೂ ರಾಜ್ಯದ ದಲಿತ ಸಮಾಜದ ಅಭಿವೃದ್ಧಿ ಕಾರ್ಯಕ್ಕಾಗಿ ಹಲವಾರು ಸಾವಿರಾರು ಕೋಟಿ ರೂಪಾಯಿ ಇದ್ದರೂ ಇಲ್ಲದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗಿದೆ. ಆದ ಕಾರಣ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮಾಜದ ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡುವುದು ದಲಿತ ಸಮಾಜಗಳ ಅಭಿವೃದ್ಧಿಗಾಗಿ ಹಾಗೂ ನ್ಯಾಯಕ್ಕಾಗಿ ಅತಿ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಉನ್ನತ ಮಟ್ಟದಲ್ಲಿ ಹೆಸರುವಾಸಿಗಳಾದ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನ ನೂತನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕೆಂದು ಮನವಿಯನ್ನ ಸಲ್ಲಿಸಿದರು. ಈ ಒಂದು ಸಂದರ್ಭದಲ್ಲಿ ಮಂಜು ಮಲ್ಲಪ್ಪ ಚಿಕ್ಕನ್ನವರ್, ರಾಜ್ಯಾಧ್ಯಕ್ಷರು ಕರ್ನಾಟಕ ಅಂಬೇಡ್ಕರ ಯುವ ಸೇನೆ ಹಾಗೂ ಪರಶುರಾಮ್ ಬಸವರಾಜ್ ರಾಯ್ಬಾಗ್ ರಾಜ್ಯ ಉಪಾಧ್ಯಕ್ಷರು ಬೈಲಹೊಂಗಲ, ಮಾರುತಿ ಜೈಲಪ್ಪ ಕೊಂಡೂರು ರಾಜ್ಯ ಕಾರ್ಯಾಧ್ಯಕ್ಷರು ಬೈಲಹೊಂಗಲ, ಶಿವಾನಂದ ಸೊಲ್ಬಣ್ಣವರ್ ಪಾಂಡುರಂಗ ಬಸಪ್ಪ ಹಿಪ್ಪರಗಿ ಯಲ್ಲಪ್ಪ ದೇವೇಂದ್ರಪ್ಪ ಕೊಂಡೂರ್, ರಾಜು ರಾಮಚಂದ್ರ ಕೊಂಡೂರ್, ಈರಣ್ಣ ಮಂಜುನಾಥ್ ಮಹೇಶ್ ಮಂಜುನಾಥ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು.